कोगनोळी नाक्यावरील अधिकाऱ्यांनी सतर्क राहावे. मंत्री रमेश जारकीहोळी. सीमा तपासणी नाक्याला भेट. महाराष्ट्र व इतर राज्यातून येणाऱ्या प्रवासी वर्गाच्या सोयीसाठी अधिकारी व कर्मचाऱ्यांनी सतर्क राहून काम करावे. या ठिकाणी आवश्यक त्या सोयी सुविधा उपलब्ध करून दिल्या आहेत. कोणाचीही गैरसोय होऊ देऊ नये अशी सूचना पाटबंधारे मंत्री रमेश जारकीहोळी यांनी केली. कोगनोळी येथील सीमा तपासणी नाक्याला भेट देऊन ते बोलत होते. जिल्हाधिकारी डॉक्टर एस बी बोम्मनहळ्ळी, जिल्हा पोलीस प्रमुख लक्ष्मण निंबर्गी, अतिरिक्त पोलीस अधीक्षक अमरनाथ रेड्डी, जिल्हा पंचायतीचे मुख्य कार्यकारी अधिकारी राजेंद्र केवी, चिकोडीचे पोलीस उपाध्यक्ष मनोज कुमार नाईक, प्रांताधिकारी रवींद्र कल्लिंगनवर, तहसीलदार प्रकाश गायकवाड, चिकोडी तालुका आरोग्य अधिकारी डॉक्टर विठ्ठल शिंदे यांनी सीमा तपासणी नाक्यावर सुरू असलेल्या कामकाजाची माहिती दिली. त्यानंतर मंत्री जारकीहोळी यांनी अधिकाऱ्यांना विविध सूचना केल्या. त्यांच्या समवेत बोरगाव अर्यंत उद्योग समूहाचे कार्याध्यक्ष उत्तम पाटील, अभिनंदन पाटील, मराठा मंडळाचे उपाध्यक्ष उमेश पाटील यांच्यासह मान्यवर ग्रामस्थ अधिकारी उपस्थित होते. ಅದ್ರ ಬಗ್ಗೆ ಜಿಲ್ಲಾಡಳಿತ ನಿರ್ಣಯ ತಗೋತಾರೆ. ನಾವು ಸರ್ಕಾರದ ನಿರ್ದೇಶನ ಕೊಟ್ಟು ಆ ಪ್ರಕಾರ ಕೆಲಸ ಮಾಡ್ತಿದ್ದೀವಿ. ಯಾಕಂದ್ರೆ ಅದು ಈ ಮಾರ ಈ ರೋಗ ಎಲ್ಲರೂ ಹರಡುವಂಥ ರೋಗಗಳನ್ನು ಭಾಳಷ್ಟು ನಾವೆಲ್ಲ ಕಾನೂನು ಪಾಲನೆ ಮಾಡಬೇಕಾಗುತ್ತೆ. ಅವ್ರು ಈ ಪಾಸು ಮತ್ತು ಡಾಕ್ಯುಮೆಂಟ್ಸ್ ಪ್ರಕಾರ ಡಿಸಿಷನ್ ತಗೋತಾರೆ ನಮ್ಮ ಜಿಲ್ಲಾಡಳಿತ. ಸಲಹೆ ನೋಡಿ, ಅಲ್ಲಿ ಮಣ್ಣು ನೀವು ಮಳೆ ಬಂದು ಊಟ ಅಂತ ಟಾಯ್ಲೆಟ್ಸ್ ಎಲ್ಲ ಇದಾಗಿತ್ತು, ಅದ್ರ ಬಗ್ಗೆ ಎಲ್ಲ ಅಡತೆ ಇಲ್ಲಿ ಶಿಫ್ಟ್ ಮಾಡಿದ್ರೆ ಅಲ್ಲಿ ಮಳೆ ಬಂದ್ರೆ ತೋರದಂಗೆ ಮಣ್ಣು ತ್ರಾಸ ಆಗ ಊಟದಿಂದ ಬಂದವರಿಗೆ ಏನು ಮಾಡ್ಬೇಕು ಎಲ್ಲ ಅದ್ರ ಬಗ್ಗೆ ನೋಡಿ. ಇವಾಗ ಸರ್ ಈಗ ಮುಂಬೈದಿಂದ ಬಂದಿದಾರಲ್ಲ ಇವರಿಗೆ ಹಿಂಗಂತ ಸರ್, ಇವಾಗ ಅವ್ರಿಗೆ ಪಾಸ ಈ ಪಾಸ್ ಸಿಗ್ತಾ ಇಲ್ಲ, ಇದನ್ನ ಕೈ ಮುಗಿದ್ ಕೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ, ಕೈ ಮುಗಿದು ನಮಗೆ ಕೆಟ್ಟ ಸರ್, ಆದರೆ ಇಡೀ ರಾಜ್ಯ ಸಮಸ್ಯೆ ಇದೆ, ಅದು ಕಾನೂನು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಎಷ್ಟೇ ಕಷ್ಟ ಆದರೂ ನಮ್ಮ ಎಷ್ಟು ಸಹಾನುಭೂತಿಯಿಂದ ಎಷ್ಟು ಪರಿಶ್ರಮ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಏನು ಮಾಡಿದೆ ಪಾಪ, ಏನು ಮಾಡೋ ಸಾಧ್ಯ ಹೇಳಕ್ಕೆ ಪಾಪ ಅವ್ರಿಗೆ ತ್ರಾಸ ಆಗ್ತದೆ, ಅವ್ರ ತ್ರಾಸ ಅವ್ರಿಗೆ ನಮ್ಮ ಆದಷ್ಟು ಅವ್ರ ತ್ರಾಸ ಎರಡು ಕೂಡ ವಿಚಾರ ಮಾಡ್ಬೇಕಂತೆ. ಅವ್ರಿಗೆ ಹಂಗೆ ಎಮೋಷನ್ ಮಾತಾಡಿದ್ರೆ ಇಡೀ ರಾಜ್ಯಕ್ಕೆ ಹೇಳ್ತದೆ, ಇಡೀ ರಾಜ್ಯ ಜನತೆಗೆ ಆಮೇಲೆ ತ್ರಾಸ ಆಗುತ್ತೆ. ಎಲ್ಲ ಕೂಡ ನಾವು ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಕೆಲಸ ಮಾಡ್ತೀವಿ. ಮೊನ್ನೆ ಪ್ರೆಗ್ನೆಂಟ್ ಒಬ್ಬ ಮಹಿಳೆ ಬಂದಿದ್ದೆ, ಅದರಿಂದ ಈಗ ಮತ್ತೆ ಎರಡು ಕೇಸ್ ಬಂದಿದ್ದಾರೆ. ಅದ್ರ ಬಗ್ಗೆ ಅದೇ ಕಾನೂನು ರೀತಿ ಅವ್ರ ಕ್ರಮ ಅವರು ಅಡೆ ತಗೋತೇವೆ. ನಾವು ನಮ್ಮ ಸರ್ಕಾರದಿಂದ ರಾಜ್ಯ ಸರ್ಕಾರ ನಿರ್ದೇಶನ ಪಾಲನೆ ಮಾಡಿದ್ರೆ ನೋಡಕ್ ಬಂದಿವಿ ನಾವು. ಉಳ್ಕಿನವನ್ನ ಎಂಟ್ರಿ ಆಗಲ್ಲ.